ಸ್ನೇಹಿತರೆ, ಇದು ಬಂದು ವಿಷಪೂರಿತ ಕೊಳಕ್ಮಂಡ್ಲ ನಾರಾಯಣ ಸ್ವಾಮಿಲ್ಲ ಅವ್ರ ಹೆಸರು. ನಾರಾಯಣ ಸ್ವಾಮಿನವ್ರು ಕರೆ ಮಾಡಿದರು, ನಮ್ಮ ಮನೆ ಒಂದು ಇದರಲ್ಲಿ ಒಂದು ಅವಸರ ಕೊಟ್ಟಿದೆ ಅಂತ. ಇದು ಬಂದು ಮಂಡ್ಲ ಇದು ವಿಷಪೂರಿತ ಕೊಳಕ್ಮಂಡ್ಲ. ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ, ಇದೇ ಸುತ್ತೋಗಿದ್ದಂಗೆ ಇದೆಯಲ್ಲಪ್ಪ, ಬದುಕಿದೆಯಾ? ಹಾಂ, ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಇದ್ರ ಬಗ್ಗೆ ಸುಮಾರು ತಪ್ಪು ಕಲ್ಪನೆಗಳಿದೆ. ಇದು ಉಸಿರು ಬಿಟ್ಟರೆ ಕೊಳ್ತೋಗುತ್ತೆ, ಮತ್ತು ಅದನ್ನ ಮುಟ್ಟಿದ್ರೆ ಕೊಳ್ತೋಗುತ್ತೆ ಅಂತೆಲ್ಲ ಹೇಳ್ತಾರೆ. ಇದು ತುಂಬ ಸತ್ಯಕ್ಕೆ ದೂರವಾದದ್ದು. ಇದು ಅಷ್ಟೇ, ಬಲಿಷ್ಠವಾಗಿ ಕಡಿಯುತ್ತೆ, ಕಡಿದ್ರೂ ಸಹ ಮಾನವನ ಜೀವಕ್ಕೆ ಅಪಾಯ ಇಲ್ಲ. ಈ ಹಾವುಗಳು ಕಡ್ದಾಗ ದಯವಿಟ್ಟು ಯಾರೂ ಗಾಬರಿ ಬಿಡದೆ ಒತ್ತಡಕ್ಕೊಳಗಾಗದೆ, ಮತ್ತು ಉದ್ವೇಗಕ್ಕೊಳಗಾಗದೆ, ಮತ್ತು ಕಡಿದಿರೋ ಜಾಗವನ್ನು ಯಾವುದೇ ಕಾರಣ ಕಲಗಡಿಸದೆ ನಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಬನ್ನಿ, ಅಲ್ಲಿ ಉಚಿತವಾಗಿ ಎಂಟನ್ನು ಕೊಡ್ತಾರೆ. ಮತ್ತು ಈ ಹಾವುಗಳು ಮುಖ್ಯವಾಗಿ ರೈತನ ಮಿತ್ರ, ಶೇಕಡ 40% ಬೆಳೆಯನ್ನು ರೈತನ ಅರಿವಿಲ್ಲದಾಗಿ ಯಾವಗಳು ಬೆಳೆಯನ್ನು ಉಳಿಸ್ತಾ ಇದೆ. ಮತ್ತು ಇವುಗಳ ಮುಖ್ಯ ಆಹಾರ ಬಂದು ಇಲಿ ಮತ್ತು ಕಪ್ಪೆಗಳು. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರ ಸಂತೋಷ ಕಾಪಾಡಿ. ಧನ್ಯವಾದಗಳು. ಹಂಗೆ ತಗೋಪ್ಪ, ಆ ವಿಡಿಯೋ ಮಾಡ್ಕೋ. ಭಯ ಬಿಡ್ಬೇಡಿ, ಬರ್ತಾ ಇದ್ದೀರ ಈ ಕಡೆ, ಆ ಕಡೆಗೆ ಬರ್ತಾ ಇದ್ದೀರ, ಬರ್ಲಿ. ಆರಾಮಾಗಿದೆ, ನೀವು ಗಾಬರಿ ಬಿಡಬೇಡಿ, ಅವಾಗೂ ಗಾಬರಿ ಇಳಿಸ್ಬೇಡಿ. ನೋಡಿ ಸ್ನೇಹಿತರು, ಇದೆ ಶಬ್ದಕ್ಕೆ ಬಾ, ಈ ಕಡೆ ಬಾ. ಆ ಉಸಿರು ಬಿಟ್ರೆ ಅಣ್ಣ ಏನು ಆಗಲ್ಲ ಅಂತ ಹೇಳಿದ್ದು ಇಷ್ಟೊತ್ತು ನಾನು, ಅರ್ಥ ಆಯ್ತಾ? ನಮ್ಮ ಅದೇ ನಿಮ್ಮ ಕಾಲದವರೆಲ್ಲ ಹಂಗೆ, ಅದು ಉಸಿರು ಬಿಟ್ರೆ ಇದಾಗ್ತದೆ, ಹಂಗಾಗ್ತದೆ ಹಿಂಗಾಗ್ತದೆ ಅಂತೆಲ್ಲ ಹೇಳ್ತಾರೆ, ತುಂಬ ಸುಳ್ಳು ಅಂತ ಹೇಳ್ತಾ ಇದ್ದೀನಿ. ಮಂಡ್ಲಾನೇ ಅಲ್ಲ ಅದು. ಹೌದಪ್ಪ, ಏ ಹೇಗ ಭಯ ಅಲ್ಲಾಡಬಾರ್ದು. ಓಹೋ, ಏನು ಸ್ಪಷ್ಟ ಆಗಿದೆ ತಂದೆ. ಬೆಳಗ್ಗೆ ಬಿಡ್ಬೇಕು, ಇವಾಗ ಹೋಗ್ಬಾರ್ದು. Yeah.